ನಾವು ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಹಿಸ್ಟ್ರಿಯಲ್ಲಿ ಪಿ ಯು ಸಿ ಬೋರ್ಡ್ ಎಕ್ಸಾಮನ್ನು ಕೂಡ ಮತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮು ಕೂಡ ಸರ್ ಒಂದೇ ವರ್ಷದಲ್ಲಿ ಮೂರು ಸತಿ ಎಕ್ಸಾಮಿಗೆ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ ಮೂರು ಸತಿ ಅಂದರೆ ಅದೇ ವರ್ಷ ಅವರು ಮತ್ತೆ ಶಾಲೆಗೆ ಹೋಗ್ಬೋದು ಹತ್ತನೇ ಕ್ಲಾಸ್ ಆದರೆ ಪಿ ಯು ಸಿ ಕಾಲೇಜ್ಗೆ ಹೋಗ್ಬೋದು ಪಿ ಯು ಸಿ ಆದರೆ ಡಿಗ್ರಿ ಕಾಲೇಜಿಗೆ ಹೋಗ್ಬೋದು ನಾನು ನಿಜವಾಗ್ಲೂ ನಾನು ಡಾಕ್ಟರ್ ಸುಧಾಕರ್ ಅವರಿಗೆ ನಾನು ಧನ್ಯವಾದಗಳು ಕೃತಜ್ಞತೆಯನ್ನು ಹೇಳ್ತೀನಿ ನಮ್ಮ ಒತ್ತಡದ ಮೇಲೆ ನಿಮ್ಮ ಇಲಾಖೆಯಿಂದ ಬಾಳೆ ಹತ್ತನೇ ಕ್ಲಾಸಲ್ಲಿ ಮೂರು ಎಕ್ಸಾಮ್ ತೊಗೊಳ್ಬೋದು ಹತ್ತನೇ ಕ್ಲಾಸಲ್ಲಿ ತೊಗೊಂಡಿರ್ತೀರ ಏನಾದರೂ ಪಿ ಯು ಸಿ ಏನಾಗುತ್ತೆ ಫಿಸಿಕ್ಸಲ್ಲಿ ಸ್ವಲ್ಪ ಕಮ್ಮಿ ಬಂದಿರುತ್ತೆ ಇಲ್ಲ ಫೇಲು ಆಗಿರ್ಬೋದು ಆ ಮಕ್ಕಳು ಮತ್ತೆ ಎಕ್ಸಾಮ್ ತೊಗೊಂಡು ಪಾಸಾಗಿ ಜಾಸ್ತಿ ಮಾರ್ಕ್ಸ್ ತೊಗೊಂಡು ಅದೇ ವರ್ಷ ಅವರು ಕಾಲೇಜಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಏಕೆಂದ್ರೆ ಒಂದು ವರ್ಷ ಹಾಳು ಮಾಡಬಾರ್ದು ಯಾಕೆಂದರೆ ಮಕ್ಕಳು ಯಾವತ್ತು ಕೂಡ ಅವರಿಗೆ ಚಾನ್ಸ್ ಕೊಡೋದು ನಮ್ಮ ಕರ್ತವ್ಯ ಆಗ್ತದೆ ಅದು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮದುವರೆ ಒತ್ತಡ ಇದೆ ಅವರು ಕೂಡ ಬೇರೆ ಬೇರೆ ಯೋಜನೆಯಲ್ಲೆಲ್ಲ ಇದೆ ಟೆಕ್ನಾಲಜಿ ತರಬೇಕು ಅಂತೇಳಿ ಅವರು ಭಾಳ ಯೋಜನೆಯಲ್ಲೆಲ್ಲ ಇಟ್ಕೊಂಡಿದ್ದಾರೆ ಅವ್ರ ಮಾತಿನಲ್ಲಿ ಅವ್ರು ಹೇಳ್ತಾರೆ ಅಂತ ಹೇಳಿ ಭಾವಿಸಿ ನಾನು ತಮ್ಮಲ್ಲಿ ನಾನು ಹೇಳೋದು ಈ ಅವಕಾಶವನ್ನು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳಿ ಅವರ ಅನುಕೂಲ ಆದರೆ ಅವರ ಭವಿಷ್ಯಕ್ಕೆ ಉಜ್ವಲ ಆಗ್ತದೆ ಮತ್ತು ಅವರ ಭವಿಷ್ಯಕ್ಕೆ ಸುಗಮ ಆಗುತ್ತೆ